ಅನ್ನ ಸಿಕ್ಕಲಿಲ್ಲ ದೇವರು ಏನ್ ಮಾಡೋದು ಹೋರೋತಾದೆ ಸೋರೋಯ್ತು ಸೋರೋಯ್ತ ಪೋ ಕರ್ಜಿಕಯ್ಯ ಇದಕ್ಕೋಸ್ಕರನೇ ಪ್ರಪಂಚದಾದ್ಯಂತ ಹೆಸರಾಗಿರುವಂತಹ ತಾಜ್ ಮಹಲ್ಗೆ ಸಾವಿರಾರು ಮಂದಿ ಬರ್ತಾರೆ. ಸ್ನೇಹಿತರೆ, ಲಡಾಖ್ನ 4 ಮತ್ತು 5ನೇ ದಿನಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಒಂದೇ ದೇಶ, ವಿಭಿನ್ನ ಸಂಸ್ಕೃತಿ, ಊಟೋಪಚಾರ, ಉಡುಗೆ ತೊಡುಗೆ, ಅಲ್ಲಿನ ಆಚಾರ ವಿಚಾರಗಳು ಎಲ್ಲವೂ ವಿಭಿನ್ನವಾಗಿರ್ತವೆ. ಒಂದೊಂದಾಗಿ ನೋಡೋಣ. ಯಾವುದೋ ಹಳ್ಳಿ ರೋಡಿಗೆ ಬಂದ್ಬಿಟ್ಟಿದ್ದೀವಿ, ಮಿಸ್ ಆಗಿ 40-50 ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡಿದ್ರು. ನಮಗೆ ಚೆನ್ನಾಗಿರೋ ರೋಡ್ ಸಿಗ್ತಾ ಇಲ್ಲ ನೋಡಿ. ಇಲ್ಲಿ ಟಿಫನ್ ಸಿಗಲ್ಲ ನಮಗೆ. ಇದು ಸಮೋಸ, ಏ ಕಚೋರಿ, ಇದರಲ್ಲಿ ಜಾಮೂನ್ ಇದೆ, ಜಾಮೂನು. ಇತ್ ಕಡೆ ನಾವು ಚಾವಲ್ಲು ಅನ್ನ ಕೇಳಿದರೆ ಟಿಫನ್ ಕ್ಯಾ ಮಿಲ್ತಾ ಅಂದರೆ ಅವರು ಟಿಫನ್ ಇದ್ರೆ ನೈ ಮಿಲ್ತಾ ಅನ್ನೋದು ಬಿಟ್ಟರೆ ಬೇರೆ ಏನು ಹೇಳಲ್ಲ. ಈ ರೀತಿ ಇದೆ ನಮ್ಮ ಪರಿಸ್ಥಿತಿ ನೋಡಿ. ನಮ್ಮ ಹುಡುಗರಂತೂ ಅನ್ನ ತಿಂದು ಎಷ್ಟು ದಿವಸ ಆಗ್ಯದ ಅನ್ನಂಗೆ ಇದು ಯೋಚನೆ ಮಾಡ್ತಾ ಇದ್ದಾರೆ. ತಲೆ ಮೇಲೆ ಕೈ ಎತ್ಕೊಂಡೇ ಕುಂತ್ಕೊಂಬಿಟ್ಟವನೇ ನಮ್ಮ ಮಧು ಅಂತೂ. ನಮ್ಮ ಸಂತೋಷ ಕ್ಯಾ ಮಿಲ್ತಾ ಅಂತಾನೆ. ಆಮೇಲೆ ಏನು ಮಿಲ್ತಾ ಅದನ್ನೇ ತಿಂತಾರೆ. ಇನ್ನೇನು ಮಾಡೋದು, ನಾನು ತಿಂತೀನಿ ನೋಡೋಣ. ನಾನು ಕಚೋರಿ ಮತ್ತು ಒಂದು ಸಮೋಸ ಆರ್ಡ್ರ್ ಮಾಡೋಣ, ಆಮೇಲೆ ಯೋಚನೆ ಮಾಡ್ತೀನಿ. ಇದು ಕಚೋರಿ, ಇದು ಸಮೋಸ, ಏನೇನೋ ಮಿಕ್ಸ್ ಆಗಿ ಕೊಟ್ಟಿದ್ದಾರೆ. ಅನ್ನ ಸಿಕ್ಕಲಿಲ್ಲ ದೇವರು, ಏನು ಮಾಡೋದು. ಒಟ್ಟಾರೆ ಏನು ಸಿಗುತ್ತೋ ಅದನ್ನ ತಿನ್ಕೊಂಡು ಓದ್ತಾ ಇರಬೇಕು. ನೋಡೋಣ ಕಚೋರಿ ಏನು ಟೇಸ್ಟ್ ಇದೆ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಬೆಂಗಳೂರಿಗೆ ತಿಂದು ನಾನು ಯಾವಾಗ ಒಂದ್ಸಾರಿ ಅಭ್ಯಾಸ. ಸೂಪರಾಗಿದೆ. ಸಮೋಸ ಹೆಂಗಿದೆ ಅಂತ ನೋಡೋಣ. ಚೆನ್ನಾಗಿದೆ, ಇಲ್ಲಿ ಹಳ್ಳಿ ಲೆವೆಲ್ಗೆ ಸೂಪರಾಗಿದೆ. ಬನ್ನಿ, ಎಲ್ಲಿಗೆ ಸಿಗುತ್ತೋ ಗೊತ್ತಿಲ್ಲ ನಮ್ಗೆ ಹೈವೇ. ಒಟ್ಟಾರೆ ನಮ್ಗೊಂಥರ ಇವಾಗ ಹೈವೇ ಸಿಕ್ಬಿಟ್ರೆ ಚಿನ್ನ ಸಿಕ್ಕದಂಗೆ ಆಗುತ್ತದೆ. ಹೈವೇಲಿ ಸಿಗ್ತೀನಿ ಮತ್ತೆ ಮಧ್ಯಾಹ್ನ ದೂಟದಲ್ಲಿ. ರಸ್ತೆ ಚಿಕ್ಕದಾಗದೇನು, ಉತ್ತರ ಪ್ರದೇಶದಲ್ಲಿ ವರ್ಲ್ಡ್ ಕ್ಲಾಸ್ ರಸ್ತೆಗಳಿವೆ. ದಾರಿ ತಪ್ಪಿ 100 ಕಿಲೋಮೀಟ್ರ್ ಬಳಸ್ಕೊಂಡು ಹೋಗ್ತಾ ಇದ್ದೀವಿ. ಹಳ್ಳಿ ರಸ್ತೆ ಆದರೂ ನೈಸ್ ರಸ್ತೆ ಇದ್ದಂಗವೇ. 80 ಕಿಲೋಮೀಟ್ರ್ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಹೋಗೋ ದಾರಿಯಲ್ಲಿ ಒಂದು ಹೊಳೆ ಕಾಣ್ತು. 2 ದಿವಸ ಆಗಿತ್ತು ಸ್ನಾನ ಮಾಡಿ. ಬರ್ಗೆಟ್ಟೋರು ಸ್ನಾನ ಮಾಡ್ತಾರಲ್ಲ ಆ ರೀತಿ, ಜೊತೆಗೆ ಹಕ್ಕಿ ಪಕ್ಷಿಗಳು ಸ್ನಾನ ಮಾಡ್ತಾವಲ್ಲ ಒದ್ಲಾಡ್ಕೊಂಡು, ಆ ರೀತಿ ಸ್ನಾನ ಮಾಡ್ತಾ ಇದ್ದೀವಿ. ತುಂಬಾ ಸುಂದರವಾದ ಜಾಗದಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ. ಈ ಹಕ್ಕಿ ಪಕ್ಷಿಗಳು ಒದ್ದಾಡ್ತಾವಲ್ಲ ಹಂಗೆ ಮಣಕಾಲುತ್ತ ನೀರಾಗೆ ನಾವು ಒದ್ದಾಡ್ತಾ ಇದ್ದೀವಿ. ಹುಡುಗಾಟ, ಪೋಲಿತನ, ರಸಿಕತೆ ಇಲ್ಲ ಅಂತ ಅಂದಿದ್ದ ಜೀವನ ಜೀವನನೇ ಅಲ್ಲ. ನಮ್ಮ ಒಜ್ಜಣ್ಣವ್ರು ಹೇಳಲ್ವಾ, ರಸಿಕತೆ ಇಲ್ದಿದ್ ಬಾಳು ಬಾಳೆನ್ನಲು ಅಂತ, ಅರ್ಕುಲ್ ಚಪ್ಪಲಿ. ಎಮ್ಮೆ ದನಗಳಿಗೆ ಮೈ ತೊಳೆದಂಗೆ ತೊಳೆದಿದ್ದು ಮುಗೀತು. ಸ್ನೇಹಿತರೆ, ಒಳ್ಳೆ ಕಾಡಿನ ಮಧ್ಯೆ ಸ್ನಾನ ಮಾಡಿದ್ವಿ. ಒಂದು ಒಳ್ಳೆ ಮರದ ಕೆಳಗಡೆ ಇದ್ದೀವಿ. ಮಾವಿನಕಾಯಂತೂ ಸಖತ್ತಾಗೆ ಪೀಚು ಪೀಚು, ಎಷ್ಟು ನೋಡಿ, ಎಷ್ಟು ಪ್ರತಿ ಎಲೆ ಎಲೆಗಳಿದ್ದಂಗವೆ. ಇಷ್ಟೊಂದು ಮಾವಿನಕಾಯಿಗಳು, ಮರದ ತುಂಬ ಇದೆ. ಎಲ್ಲಿ ನೋಡಿದ್ರು ಮರದ ತುಂಬ ಇದೆ. ಅದ್ರ ಕೆಳಗಡೆ ನಮ್ಮ ಗಾಡಿನೆಲ್ಲ ಹಾಕಿ ನೋಡಿ, ಈ ಮರ ಮಧು ಅಂತ ಊಣಿದ್ದು 1905. ಇದಕ್ಕಾಗೆ ಶತಾಯಿಷಿ ಮರ ಇದ್ದಂಗಿದು. ಜೊತೆಗೆ ಚಟ್ನಿ ಪುಡಿ ಚಪಾತಿ ಹಾಕ್ಕೊಂಡು ತಿಂತಾ ಇದ್ದೀವಿ. ಸ್ನಾನ ಮಾಡಿ ಕ್ಲೀನಾಗಿದ್ದೀನಿ, ತಲೆಯಿಂದ ಬಾಚಿಲ್ಲ. ಇರಲಿ, ತಲೆ ಬಾಚೋದು ನಾನು ತುಂಬ ಅಪರೂಪ. ಚಟ್ನಿ ಪುಡಿ ಹಾಕ್ಕೊಂಡು ಸೂಪರ್ಗಳು. ಚಟ್ನಿ ಪುಡಿನ ಚಪಾತಿಗೆ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಮಧ್ಯಾಹ್ನ ಇದೇ ಊಟ. ಇವತ್ತು ಟ್ರಾವೆಲ್ಸ್ ಆಗಲಿಲ್ಲ, ಮುಂದೆ ರಾತ್ರಿ ಊಟ ಮಾಡಬೇಕಾದ್ರೆ ಮಾತಾಡ್ಕೊಂಡು ಸಿಗೋಣ. ಅಥವಾ ರೋಡ್ ಎಲ್ಲಾದರೂ ತುಂಬ ಸುಂದರವಾದ ಪರಿಸರ, ರೋಡ್ ಚೆನ್ನಾಗಿದ್ದರೆ ಅಲ್ಲಿ ನಿಮಗೆ ಸಿಗ್ತೀನಿ.
ಹೈವೇ ದಾರಿ ತಪ್ಪಿ ಕಾಡಿನ ದಾರಿಗೆ ಬಂದ್ಬಿಟ್ಟಿದ್ದೀವಿ. ಕಾಡಿನ ಮಧ್ಯದ ದಾರಿ ಇದು, ಬರೀ 8 ರಸ್ತೆ. ಯಾವ ರೀತಿ ಇದೆ ಅಂತ ಅಂದರೆ ಎಲ್ಲೂ ಕೂಡ ಒಂದೇ ಒಂದು ಕಲ್ಲಾಗಲಿ ಮರಳಿನ ಕಣಗಳಾಗಲಿ ಇಲ್ಲ, ಮಣ್ಣಿನ ಧೂಳು ಬಿಟ್ಟರೆ. ತುಂಬ ಸುಂದರವಾದ ರಸ್ತೆಯಲ್ಲಿ 90 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೊಡಿತಾ ಇದ್ದೀನಿ. ಆದರೆ ಇನ್ನು 320 ಕಿಲೋಮೀಟ್ರ್ ಇದೆ. ಇದು ದೇವರಿ ಘಾಟ್ ಅಂತ, ಮಳೆಗಾಲದಲ್ಲಿ ತುಂಬ ಸುಂದರವಾಗಿ ಹರಿತಾ ಇರುತ್ತೆ ನೀರಿಲ್ಲಿ. ರೌಡಿ ರಾಜ್ಯವನ್ನು ರಾಮರಾಜ್ಯ ಮಾಡಿದ ಯೋಗಿಗೆ ನಮನಗಳು. ಸ್ನೇಹಿತರೆ, ನಾವು ಯೋಗಿ ಆದಿತ್ಯನಾಥ್ರವರ ಯು ಪಿಲಿದ್ದೀವಿ, ಉತ್ತರ ಪ್ರದೇಶದಲ್ಲಿ. ಇಲ್ಲಿ ಪೆಟ್ರೋಲ್ ರೇಟ್ ನೀವು ಕೇಳಿದರೆ ಶಾಕ್ ಆಗ್ತೀರಾ. 97 ರೂಪಾಯಿ ಅಲ್ವೇನಾ, 97 ರೂಪಾಯಿ ಪೆಟ್ರೋಲು. ಅದೆಷ್ಟು 1000 ಕೋಟಿ ಬಂಡವಾಳ ಹಾಕಿದ್ದಾರೋ ಈ ರೋಡ್ಗೆ ಯೋಗಿ ಆದಿತ್ಯನಾಥು. ಆದರೆ ಈ ರೋಡಿಗೆ ಹುಟ್ಟೋದಂತೂ ಕಡಿಮೆ, ತುಂಬ ಕಡಿಮೆ ದುಡ್ಡು ಹುಟ್ಟುತ್ತೆ. ಒಂದು ಎರಡನೇದೇನು ಅಂದರೆ, ನೀವು ಎಕ್ಸಲೇಟ್ರ್ ಮೇಲೆ ಕೈ ಇಕ್ಕೊಂಡು ಬ್ರೇಕ್ ಮೇಲೆ ಕಾಲಿಕ್ಕದೆ ಆರಾಮಾಗೆ ಹೋಗ್ಬೋದು ಅಂದರೆ 90, 100, 120, 140 ಕಿಲೋಮೀಟ್ರ್ ಫಾಸ್ಟಾಗಿ ಹೋದರೂ ಯಾರೂ ಕೇಳಲ್ಲ. ಒಂದೇ ಒಂದೇನು ಅಂದರೆ, ಕೆಲವೊಂದು ಕಡೆ ದನಗಳು ಮೇಕೆಗಳು ಅಡ್ಡ ಬರ್ತವೆ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅಂತಹ ರಾಜ್ಯದಲ್ಲಿ ನಾವಿದ್ದೀವಿ. 2000 ಜನ ರೌಡಿಗಳನ್ನು ಎನ್ಕೌಂಟರ್ ಮಾಡಿರುವಂತಹ ರಾಜ್ಯ, ರೌಡಿಗಳು ಜೈಲಿಂದ ಹೊರಗಡೆ ಬರಲಿಕ್ಕೆ ಎದುರ್ಕೊಳ್ಳೋಂತಹ ರಾಜ್ಯ. ಜೊತೆಗೆ ಅದೇ ರೌಡಿಗಳಿಗೆ ಬೇಲ್ ಕೊಟ್ಟರು ನಾನು ಈಚೆಗೆ ಬರಲ್ಲ ಅಂತ ಅನ್ನೋ ರಾಜ್ಯದಲ್ಲಿ ನಾವಿದ್ದೀವಿ. ಒಂಥರ ರಾಮರಾಜ್ಯ ಅಂತ ಅನ್ಬೋದು. ಆ ರೀತಿ ಇದೆ, ಸೂಪರಾಗಿದೆ. ಒಟ್ಟಾರೆ ಬಿಸಿಲು ಮತ್ತು ಇಲ್ಲಿ ಟೆಂಪ್ರೇಚರ್ 40 ಡಿಗ್ರಿ ಮೇಲಿರುತ್ತೆ. ಮತ್ತೊಂದೇನು ಅಂದರೆ ಬಿಸಿಗಾಳಿ ಸನ್ ಬರ್ನ್ ಅಂತ ಏನು ಕರಿತೀವಿ, ಬರ್ನ್ ಆಗೋಗುತ್ತೆ ಮಖ, ಅಷ್ಟು ಬಿಸಿ. ಅದಕ್ಕೋಸ್ಕರ ಮಖಕ್ಕೊಂದು ಬಟ್ಟೆ ಸುತ್ತಕೊಂಡು ಕರೆ ಕನ್ನಡಕ ಹಾಕ್ಕೊಂಡು ಯಾವಾಗಲೂ ಈ ಕಡೆ ಮಖ ತೋರಿಸ್ತಿದ್ದಂಗೆ, ಒಳ್ಳೆ ಲೇಸೆನ್ಸ್ ಇಲ್ದಿದ್ದವರಂಗೆ ಜನಗಳು ಓಡಾಡ್ತಾ ಇರ್ತಾರೆ ಅನ್ನೋದೊಂದು ಬೇಜಾರು ಬಿಟ್ಟರೆ ಮಿಕ್ಕಿದೆಲ್ಲ ಸೂಪರ್. ಸ್ನೇಹಿತರೆ, ನಾವು ಯು ಪಿಲಿದ್ದೀವಿ. ಈ ಬ್ರಿಡ್ಜಲ್ಲಿ ಲಾರಿಗಳು ಅಥವಾ ದೊಡ್ಡ ವೆಹಿಕಲ್ ಹೋದರೆ ಉಯ್ಯಾಲೆ ಆಡ್ದಂಗೆ ಆಡುತ್ತೆ ಅಂತಹ ಫೀಲಿಂಗ್ ಇದೆ ಇಲ್ಲಿ ನೋಡಿ. ಜೊತೆಗೆ ಸೂರ್ಯಾಸ್ತ ನೋಡಿ, ಎಂತಹ ಸುಂದರವಾದ ಸೂರ್ಯಾಸ್ತ, ಅದ್ಭುತವಾದ ದೃಶ್ಯ, ಸೂಪರಾಗಿದೆ. ಉತ್ತರ ಪ್ರದೇಶದಲ್ಲಿ ಇಂತಹ ಅರಿಯುವಂತಹ ಜಾಗದಲ್ಲಿ ಈ ರೀತಿ ನಮಗೆ ಸುಂದರವಾದ ದೃಶ್ಯ ಸಿಕ್ತು. ಸಣ್ಣ ಸಣ್ಣ ದೋಣಿಗಳಲ್ಲಿ ಮೀನು ಎಲ್ಲ ಹಿಡೀಲಿಕ್ಕೆ ಬಲೆಯೆಲ್ಲ ಬಿಡ್ತಾ ಇದ್ದಾರೆ, ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ನದಿಲಿ ಮೀನು ಹಿಡೀಲಿಕ್ಕೆ ದೋಣಿಯಲ್ಲಿ ಬಲೆ ಬಿಡ್ತಾ ಇದ್ದಾರೆ ನೋಡಿ. ಆ ಕಡೆ ಕೂಡ ಅದೇ ರೀತಿ ಇದೆ, ನೋಡ್ಬೋದು ನೀವು ನದಿ. ಬಲೆ ಬಿಡ್ತಾ ಇದ್ದಾರೆ ನೋಡಿ. ಸೂರ್ಯ ಮುಳುಗ್ತಾ ಇದ್ದಾನೆ, ಇವರು ಬಲೆ ಬಿಡ್ತಾ ಇದ್ದಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಬಲೆ ಎತ್ತಾರೆ. ಸ್ನೇಹಿತರೆ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಇವತ್ತು ಸ್ಟೇ ಆಗಿದ್ದೀವಿ. ನಮ್ಮ ಗ್ಯಾಸು ವರ್ಕ್ ಆಗ್ತಾ ಇಲ್ಲ, ನಮ್ಮ ಕಷ್ಟ ನೋಡಿ ಇಲ್ಲಿ ಅಂಗಡಿಯವರು ಮತ್ತು ಪೆಟ್ರೋಲ್ ಬಂಕ್ನವರು ನಮಗೆ ಸ್ಟವ್ ಕೊಟ್ಟಿದ್ದಾರೆ, ಸ್ಟವ್ ಮತ್ತು ಸಿಲಿಂಡ್ರ್ ಕೊಟ್ಟಿದ್ದಾರೆ ಅಡುಗೆ ಮಾಡ್ಕೊಳ್ಳಿ ಅಂತೇಳಿ. ಸ್ಟವ್ ಕೂಡ ಉರಿತಾ ಐತೆ. ನಮ್ಮ ದೃಷ್ಟಕ್ಕೆ ಇವತ್ತು ಇಲ್ಲೆಲ್ಲೂ ಹೋಟೆಲ್ಗಳಿಲ್ಲ, ಅದೊಂದು ಸಮಸ್ಯೆ, ನಮ್ಮ ದುರಾದೃಷ್ಟ. ಇರಲಿ, ಇನ್ನೊಂದು 10 ನಿಮಿಷಕ್ಕೆ ರೈಸ್ ಆಗುತ್ತೆ. ಹೆಂಗೋ ರೈಸು ಮೊಸರು ಎಲ್ಲ ತಿನ್ಕೊಂಡು ಇವತ್ತು ಕತೆ ಮುಗಿಸೋಣ. ಇದು ಸ್ವೀಟ್ ಅಂತೆ, ಇದು 15 ರೂಪಾಯಿ. ಇಲ್ಲಿ ನಮಗೆ ಈ ರೈಸ್ ಐಟಮ್ಸ್ ಏನು ಸಿಗಲ್ಲ ಸ್ನೇಹಿತರೆ ನೋಡ್ರಿ, ಬರೇ ಇದೆ. ಏನು ಅದೇನು ಎಣ್ಣೆ ಕರೆದಿರೋಂಥ ಐಟಮ್ಸ್ಗಳೇ ಎಲ್ಲ. ಎಲ್ಲಿ ಹುಡುಕಿ ಸಾಕಾಗುತ್ತೆ. ಇಲ್ಲಿ ಟೀ ಆರ್ಡ್ರ್ ಮಾಡಿದ್ದೀವಿ, ನೋಡೋಣ ಇದು ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಎಲ್ಲ ಸೋರೋತಾದೆ, ಸೋರೋಯ್ತಪ್ಪೋ. ಕರ್ಜಿಕಾಯ ಕರ್ಜಿಕಾಯಿಗೆ ಹನಿ ಥರ ಏನೋ ಹಾಕಿದ್ದಾರೆ, ಹನಿ ಥರ ಹಾಕಿದ್ದಾರೆ ಅಷ್ಟೇ. ಕರ್ಜಿಕಾಯಿ
ಆದರೆ ನಮ್ಮ ಕಡೆ ಪಕೋಡ ಮಾಡ್ದಂಗೆ ಇಲ್ಲಿ ಪಕೋಡಿ ಅಂತ ಇದ್ರ ಹೆಸರು, ಪಕೋಡ ಮಾಡ್ತಾ ಇದ್ದಾರೆ. ಆಲೂ ದಾಲೆ ಆಲೂ ಆಲೂ ಪ್ಯಾಜ್ ಆಲೂ ಹಾಂ ಮಿರ್ಚಿ ಹಾಂ ಹರಿ ಮಿರ್ಚಿ ಹಾಂ ಔರ್ ಹರಾ ಧನಿಯಾ ಹಾಂ ಹಾಂ ಪಾಲಕ್ 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 ವಿತ್ ಬೇಸನ್ ಆಲೂಗಡ್ಡೆ ಪಾಲಕ್ ಸೊಪ್ಪು ಕಡಲೆ ಹಿಟ್ಟು ಎಲ್ಲ ಹಾಕಿ ಪೇಸ್ಟ್ ಮಾಡಿ ಈ ರೀತಿ ಪಕೋಡ ಮಾಡ್ತಾರಂತೆ. ಅದು ಇದು ಮಾಡ್ತಾ ಇದ್ದಾರೆ ನೋಡಿ, ಪಕೋಡ ಹಾಕಿದ್ದಾರೆ ನೋಡೋಣ. ಇಲ್ಲಿ ಟೇಸ್ಟ್ ಮಾಡೋಣ. ನಿಯರ್ ಗ್ವಾಲಿಯರ್ ಇದ್ದೀವಿ ನಾವು. ಗ್ವಾಲಿಯರ್ ಡಿಸ್ಟಿಕ್, ಗ್ವಾಲಿಯರ್ ಡಿಸ್ಟಿಕ್, ಇದು ಗ್ವಾಲಿಯರ್ ಡಿಸ್ಟಿಕ್ಕು. ಇನ್ನು ಆಗ್ರ ನಾವು ರೀಚ್ ಆಗಿಲ್ಲ. ಇನ್ನೂ ಎಷ್ಟು, ಒಂದು 100 ಕಿಲೋಮೀಟ್ರ್ ಇದೆ ಇನ್ನು. ಮಸಾಲ ಡಬ್ಬು ಹಾಂ ಮಸಾಲ ಡಬ್ಬು ನಾಮ ಮೊರಾನಾ 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 ಗಾಂವ್ ಮಧ್ಯಪ್ರದೇಶ ಜಿಲ್ಲಾ ಡಿಸ್ಟಿಕ್ ಡಿಸ್ಟಿಕ್ ಮೊರಾನಾ ಮೊರಾನಾ ಡಿಸ್ಟಿಕ್. ಓಕೆ ಓಕೆ ಬಾಯ್ ಸರ್. ಸ್ನೇಹಿತರೆ, ಇದು ಮೊರಾನಾ ಡಿಸ್ಟಿಕ್ಕಲ್ಲಿರುವಂತಹ ಜೈನರ ದೇವಾಲಯ, ಜೈನ್ ಮಂದಿರ. ಇದರಲ್ಲಿ ದಿಗಂಬರರು ಇರೋದು, ಶ್ವೇತಾಂಬರರಲ್ಲ. ಇದು ಕೂಡ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಸದ್ಯಕ್ಕೆ ಇವಾಗ ಏನೋ ಒಳಗಡೆ ಕಾರ್ಯ ನಡೀತಾ ಇದೆ, ಅದಕ್ಕೋಸ್ಕರ ಬಿಡ್ತಾ ಇಲ್ಲ. ದಿಗಂಬರರು ತುಂಬ ಜನ ಒಳಗಡೆ ಇದ್ದಾರೆ, ಇಲ್ಲಿಗೆ ಸಾಮಾನ್ಯವಾಗಿ ಕಾಣ್ತಾ ಇದೆ. ಆದರೆ ಒಳಗಡೆ ನಮಗೆ ಅಲೋ ಮಾಡ್ತಾ ಇಲ್ಲ, ಏನೋ ಕೆಲಸ ನಡೀತಾ ಇದೆಯಂತೆ. ಬನ್ನಿ ಮುಂದೆ ಹೋಗೋಣ ಆಗ್ರಾಗೆ. ಸ್ನೇಹಿತರೆ, ಇದು ಏನು ಅನ್ಕೊಂಡ್ರಿ, ಮನೆ ಅನ್ಕೊಂಡ್ರ? ಇದು ಮನೆ ಅಲ್ಲ, ಸಗಣಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಇದು ಇದನ್ನ ರಫ್ತು ಮಾಡ್ತಾರೆ ನೋಡಿ, ಅಲ್ಲೆಲ್ಲ ಇಟ್ಕೊಂಡಿದ್ದಾರೆ ಸಗಣಿನ. ವಿಭೂತಿಗೋಸ್ಕರನೂ ಕೂಡ ಕಳಿಸ್ತಾರೆ ಇದನ್ನ. ಇದನ್ನ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಇಲ್ಲಿ ಯಾರೂ ಇಲ್ಲ. ಅದಲ್ಲದೆ ಇಲ್ಲಿ ಲೋಕಲ್ಲಾಗೆ ಹಿಂದಿ ಎಷ್ಟೋ ಜನಕ್ಕೆ ಬರಲ್ಲ. ಗಾಳಿ ಅಂದರೆ ಯಾವ ರೀತಿ ಗಾಳಿ ಇರುತ್ತೆ ಅಂದರೆ ಇಲ್ಲಿ ಧೂಳು ಕಣ್ಣು ಹೊಡಿತಿರುತ್ತೆ. ದೊಡ್ಡ ದೊಡ್ಡ ಇದಿತ್ತು ನೋಡಿ, ಹೆಂಗೆ ಬರುತ್ತೆ ಧೂಳು ಮಾಡಿ ಎಷ್ಟು ಚೆನ್ನಾಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಸಗಣಿಯನ್ನು ಬೆರಣಿ ಮಾಡಿ ಜೊತೆಗೆ ಭಸ್ಮಕ್ಕೆ ವಿಭೂತಿಗೆ ಎಲ್ಲ ಹೋಗುತ್ತೆ. ಮತ್ತು ಸಗಣಿಯಿಂದ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿಯನ್ನು ಮಾಡ್ತಾರೆ ಈ ರೀತಿ ಬೆರಣಿಯನ್ನು ಮಾಡಿ. ಇದು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಕೇಳೋಣ ಅಂತ ಮನೆ ಹತ್ರ ಹೋಗ್ತಾ ಇದ್ದೀನಿ. ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ, ಅದೇನು ಅಂತ ಕೇಳೋಣ ಅಂತ ನೋಡೋಣ. ಕೇಳೋಣ ಅವ್ರೇನು ರೆಸ್ಪಾನ್ಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಸ್ನೇಹಿತರೆ, ಇಲ್ಲಿ ಭಾಷೆ ಗೊತ್ತಿಲ್ಲದಿದ್ದರಿಂದ ನಮಗೆ ಆ ಹುಡುಗರಿಗೂ ಹಿಂದಿ ಬರಲ್ಲ, ಅದು ಸಮಸ್ಯೆ. ಖಂಡಿ ಏ ಓಕೆ. ಸ್ನೇಹಿತರೆ, ಇದೇನು ಅಂತ ಗೊತ್ತಾಗಲಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಈಗ ನಾವು ಆಗ್ರಾ ಇನ್ನೇನು ಸಮೀಪದಲ್ಲಿದ್ದೀವಿ. ತಾಜ್ ಮಹಲ್ಗೆ ಹೋಗುವಂತಹ ದಾರಿ ಹೋಗ್ತಾ ಇದ್ದೀವಿ. ಒಳಗಡೆ ಏನು ಅಲೋ ಮಾಡಲ್ಲ, ಮೊಬೈಲ್ಗಳನ್ನು ಅಲೋ ಮಾಡ್ತಾರಂತೆ. ಬ್ಯಾಟ್ರಿ ಪವರ್ ಬ್ಯಾಂಕು ಏನು ಅಲೋ ಮಾಡಲ್ಲ, ಕ್ಯಾಮ್ರಾಗಳನ್ನು ಅಲೋ ಮಾಡಲ್ಲ, ಮೊಬೈಲ್ ಅಲೋ ಮಾಡ್ತಾರೆ. ಜೊತೆಗೆ ಎಂಟ್ರಿ ಫೀಸು 50 ರುಪೀಸು, ಮ್ಯೂಸಿಯಂ ಎಂಟ್ರಿ ಫೀಸು 200 ರುಪೀಸ್. ಏನೋ ಒಂಥರ ಕ್ಲಾತ್ ಕೊಟ್ಟಿದ್ದಾರೆ, ಶೂ ಕವರ್ ಅಂತ ಇದು ನೋಡಿ. ಇದು ಶೂ ಕವರು 10 ರುಪೀಸ್ ಕಿತ್ಕೊಂತಾರೆ ಇಲ್ಲಿ ಎಂಟ್ರಿಗೆ. ಅದೇನು ಬಿಸ್ನೆಸ್ಸು ಅಥವಾ ತಾಜ್ ಮಹಲ್ ಹಾಳಾಗಬಾರ್ದು ಅನ್ನೋದು, ಧೂಳು ಏನು ಒಳಗಡೆ ಬರಬಾರ್ದು ಅಂತ ಏನಾದರೂ ಮಾಡಿದಾರೋ ಗೊತ್ತಿಲ್ಲ. ಮ್ಯಾಂಡೇಟ್ರಿ ಇದು. ಯಾವುದೋ ಕೆಂಪು ಕೋಟೆ ಬಂತು, ಇಲ್ಲಿಂದನೇ ಸ್ಟಾರ್ಟ್ ಅನಿಸುತ್ತೆ ನೋಡಿ ಯಾವ ರೀತಿ ಇದೆ. ತಾಜ್ ಮಹಲ್ ಸ್ಟಾರ್ಟ್ ಗಂಜ್, ತಾಜ್ ಗಂಜ್ ಅಂತ ಇದೆ ಇಲ್ಲಿ. ಇದನ್ನೆಲ್ಲ ಆಮೇಲೆ ಓದಿ ನಿಮ್ಗೆ ಹೇಳ್ತೀನಿ, ಇವಾಗ ಓದೋ ಅಷ್ಟು ಪೇಷನ್ಸ್ ಇಲ್ಲ. ನಾವು ತಾಜ್ ಮಹಲ್ ಹತ್ರಕ್ಕೆ ಹೋಗಬೇಕು.
ನಾವು ತಾಜ್ ಮಹಲ್ ಹತ್ರಕ್ಕೆ ಹೋಗಿಲ್ಲ, ತಾಜ್ ಮಹಲ್ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಬರೋ ಹಾಗಿದೆ, ಭಾರಿ ಖುಷಿಯಿಂದ ತಾಜ್ ಮಹಲ್ ಹತ್ರಕ್ಕೆ ಬರ್ತಾ ಇದ್ದೀವಿ. ಏನು ಜನ ದೇವರು, ತುಂಬ ರಶ್ ಇದೆ ಸಂಡೇ ಆಗಿರೋದ್ರಿಂದ. ನಾವು ಎಂಟ್ರಿ ಎಲ್ಲಿ ಅಂತ ಏನು ಗೊತ್ತಿಲ್ಲ ನಮಗೆ, ಎಲ್ಲಿ ನೋಡಿದ್ರು ಈ ರೀತಿ ಎಲ್ಲ ಇದೆ. ಸ್ನೇಹಿತರೆ, ಯಾವುದೇ ರೀತಿಯ ಹೆಚ್ಚಿನ ಎಡಿಟಿಂಗ್ ಇಲ್ಲದೆ ಆಯಾ ಪ್ರದೇಶಗಳನ್ನು ನೈಸರ್ಗಿಕವಾಗಿ ಯಾವ ರೀತಿ ಇದೆಯೋ ಅದೇ ರೀತಿ ತೋರಿಸೋವಂಥ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಲಂತ ಕೊಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಅಂತ ತಿಳಿಸಿ, ಇಲ್ಲ ಅಂದರೆ ಯಥಾವತ್ತಾಗಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ತಾಜ್ ಮಹಲ್ ವೆಸ್ಟರ್ನ್ ಗೇಟಲ್ಲೇ ಇಷ್ಟಿರ್ಬೇಕಾದ್ರೆ ಬೇರೆ ಬೇರೆ ಗೇಟಲ್ಲಿ ಇಂದ ಎಷ್ಟು ಜನ ಇರ್ಬೋದು ನೋಡಿ. ಹುಡುಗರೆಲ್ಲ ಇಲ್ಲೇ ಇದ್ದಾರೆ. ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ನ ನೋಡಲಿಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಬಂದಿದ್ದಾರೆ. ಅದರಲ್ಲಿ ನಾವು ಇದು ಸಣ್ಣ ಪುಟ್ಟ ಲಗೇಜ್ಗಳು ಇಡುವಂತಹ ಕ್ಲಾತ್ ರೂಮ್ ಅಂತಾರೆ, ಲಗೇಜ್ ರೂಮ್ ಅಂತಾರೆ. ನೋಡಿ ಎಂಟ್ರಿ ಇದು, ಅಬ್ಬಾಬಾಬಾ ಎಷ್ಟು ಸಾವಿರ ಜನ ಇದ್ದಾರೋ ಇವತ್ತು. ಇದು ಎಂಟ್ರಿ, ಹಿಂಗ ಒಳಗಡೆ ಹೋಗೋದು, ಒಳಗಡೆ ಹೋಗೋಣ. ಎಷ್ಟು ಸಾವಿರಾರು ಜನ ಇದ್ದಾರ ಸ್ನೇಹಿತರೆ, ಸುಮ್ಮನೆ ಒಳಗಡೆ ಹೋಗಲಿಕ್ಕೆ ನಾಯಿ ಕಾಯ್ದಂಗೆ ಕಾಯ್ತಾ ಇದ್ದಾರೆ. ವೆಸ್ಟ್ ಗೇಟಲ್ಲೇ ಬರಬೇಕಂತೆ, ಬೇರೆ ಗೇಟಾಗಿ ಹೋದರೆ ನಮಗೆ ಅಡ್ರೆಸ್ ಸಿಗಲ್ಲ. ಇದಕ್ಕೋಸ್ಕರನೇ ಪ್ರಪಂಚದಾದ್ಯಂತ ಹೆಸರಾಗಿರುವಂತಹ ತಾಜ್ ಮಹಲ್ಗೆ ಸಾವಿರಾರು ಮಂದಿ ಬರ್ತಾರೆ, ಲಕ್ಷಾಂತರ ಮಂದಿ.